ತೇಜಸ್ವಿ ಸೂರ್ಯ ಗೆಲ್ತಾರೆ, 100% ಅವರೇ ಗೆಲ್ಲೋದು. ಅವ್ರಿಗೆ ಸ್ವಲ್ಪ ಅನುಭವ ಕಡಿಮೆ ಇದೆ, ಟಫ್ ಫೈಟ್ ಇದೆ, ಏನಂತ ಹೇಳಕ್ ಬರೋದಿಲ್ಲ. ರಾಮಲಿಂಗಾರೆಡ್ಡಿ ಅವರ ಒಂದು ಅನುಭವ ಸೌಮ್ಯರೆಡ್ಡಿಗೆ ಉಪಯೋಗ ಆಗುತ್ತೆ. ಸೌಮ್ಯರೆಡ್ಡಿ ಅಂತ ಏನು ಲೀಡರ್ ಕ್ಯಾಂಡಿಡೇಟ್ ಅಲ್ಲ. ನರೇಂದ್ರ ಮೋದಿ ಅವರ ಬಗ್ಗೆ, ನಮ್ಮ ದೇಶಕ್ಕೊಂದು ಒಳ್ಳೆ ಒಂದು ವಿದ್ಯಾವಂತ ಪ್ರಧಾನಿ ಬರ್ಬೇಕು. ನರೇಂದ್ರ ಮೋದಿ ಅವರು ನಾಯಕರು ದೇಶಕ್ಕೆ ಬೇಕು. ಮೋದಿ ಅಲೆ ಅನ್ನೋದು ಒಂಥರ ಅದು ಹೈಕ್ ಮಾಡಿದ್ದು, ಅದು ಮೋದಿ ಅಲೆ ಅನ್ನೋದು ಏನು ಜನ ಕ್ರಿಯೇಟ್ ಮಾಡಿದ್ರು ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಅರ್ಹತೆ ಇಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರ? ರಾಹುಲ್ ಗಾಂಧಿ ಬಿಡಿ, ರಾಹುಲ್ ಗಾಂಧಿ ಏನು ಗೊತ್ತಿಲ್ಲ, ರಾಜಕೀಯನೇ ಗೊತ್ತಿಲ್ಲ ಅಂತ ಹೇಳ್ಬೋದು. ರಾಹುಲ್ ಗಾಂಧಿ ಅವ್ರ ಫ್ಯಾಮಿಲಿ ಬಗ್ಗೆ, ಅವರ ದೇಶಭಕ್ತಿ ಬಗ್ಗೆ ನಮ್ಗೆ ಯಾರಿಗೂ ಪ್ರಶ್ನೆ ಮಾಡೋ ಹಕ್ಕಿಲ್ಲ, ಯಾಕಂದ್ರೆ ದೇಶಭಕ್ತಿ ಅವ್ರ ರಕ್ತದಲ್ಲೇ ಇದೆ. ನಮ್ಗೆ ಸಲ ಬಿಜೆಪಿನೇ ಬರ್ಬೇಕು ಅಂತ ನನ್ಗೆ ತುಂಬಾ ಆಸಕ್ತಿ ಇದೆ. ಔಟ್ ಆಫ್ 199.9% ಬಿಜೆಪಿ ಬರುತ್ತೆ, ಕಾಂಗ್ರೆಸ್ ಅಂತೂ ಇನ್ನೇಡೆ ಖಂಡಿತ. ಸರ್, ತಮ್ಮ ಹೆಸರು? ಬಿಟಿಎಂ ದೇವದಾಸ್. ಸೌಮ್ಯ ರೆಡ್ಡಿ ವರ್ಸಸ್ ತೇಜಸ್ವಿ ಸೂರ್ಯ, ಯಾರು ಗೆಲ್ತಾರೆ? ನಾನು ಕಳೆದ ಬಾರಿ ರಾಮಲಿಂಗ ಮೇಲೆ ಕಂಟೆಸ್ಟ್ ಮಾಡಿದ್ದೆ, ಜೆ ಡಿ ಎಸ್ನ ಕಂಟೆಸ್ಟ್ ಮಾಡಿದ್ದೆ, ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದ್ದೆ, 17,000 ಕೂಡ ತೊಗೊಂಡಿದ್ದೆ ಜೆ ಡಿ ಎಸ್ ಇಂದ. ಜೆ ಡಿ ಎಸ್ ಬಿಟ್ಟು ಈಗ ನಾನು ಬಿ ಜೆ ಪಿ ಸೇರ್ಪಡೆ ಆಗಿದ್ದೀನಿ. ಕಳೆದ ಬಾರಿ ನಾನು ಮೇಯರ್ಗೆ ವೋಟ್ ಹಾಕಿದೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ನಾವೆಲ್ಲ ಲಗ್ಗೇರಿ ನಾರಾಯಣ ಸ್ವಾಮಿ ಆಗಿದ್ದಕ್ಕೆ ಬಿ ಜೆ ಪಿ ಮೇಯರ್ ಆದರು. ನಮಗೆ ದೇಶಕ್ಕೆ ಮೋದಿ ಬೇಕು. ಆ ಮೋದಿಗೋಸ್ಕರ ನಾವು ಇಡೀ ನಾವು ಮೋದಿ ನೋಡೇ ನಾವು ಬಿ ಜೆ ಪಿ ಸೇರಿಕೊಂಡೆ. ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ, ದೇಶಕ್ಕೆ ಅಂಥ ಪುಣ್ಯಾತ್ಮ ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿ ಸೇರ್ಪಡಾಗಿದ್ದರೆ ಈಗ ದೇಶಕ್ಕೆ ಈಗ ನಮ್ಮ ಕರ್ನಾಟಕದಲ್ಲಿ ಸುಮಾರು ನಾನು ತಿಳಿದ ಒಂದು 25 ಸೀಟು ಎಂ ಪಿ ಗೆಲ್ಬೋದು. ಓಕೆ, ಈಗಲ್ಲ ಸೌತ್ ಅನ್ನೋ ವಿಚಾರಕ್ಕೆ ಬಂದರೆ, ಸೌತು ಸೋಮರೆಡ್ಡಿ ಅಂತ ಏನು ಲೀಡರ್ ಕ್ಯಾಂಡಿಡೇಟ್ ಅಲ್ಲ. ಇಲ್ಲಿ ಕಳೆದ ಬಾರಿ ತೇಜಸ್ವಿರ್ಯ 3,29,000 ಓಟು ಲೀಡಿಂಗ್ ಬಂದಿತ್ತು. ಈಗ ಎರಡನೇ ಬಾರಿ ಕೂಡ ತೇಜಸ್ವಿ ಸೂರ್ಯ ಅವರೇ ಸಂಸದರಾಗ್ತಾರ ಇಲ್ಲಿ? 100% ಅವರೇ ಗೆಲ್ಲೋದು, ಲೀಡಿಂಗ್ ಅಲ್ಲಿ ಬರ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವರು ನಾಯಕರು ದೇಶಕ್ಕೆ ಬೇಕು, ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಅರ್ಹತೆ ಇಲ್ಲ. ಯಾಕಂದ್ರೆ ದೇಶಕ್ಕೆ ಸಾಕಷ್ಟು ಅವರು ಕೊಡುಗೆ ಕೊಟ್ಟಿದ್ದಾರೆ. ಬಡವರು ಬಡವರು ಬಂದು ಬಡವರು ಬಡವರಿಗಾಗಿ ಮೀಸಲಿಟ್ಟಿದ್ದಾರೆ. ಬಡವರು ಮುಂತರಬೇಕು ಅವ್ರ ಗುರಿ ಇದೆ, ಕನಸು ನೆನೆಸಿ ಮಾಡ್ತಾರೆ ಮೋದಿಯವರು, ನಂಬಿಕೆ ಇಟ್ಟಿದ್ದೀರಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಬಿಡಿ, ರಾಹುಲ್ ಗಾಂಧಿ ಏನು ಗೊತ್ತಿಲ್ಲ, ರಾಜಕೀಯನೇ ಗೊತ್ತಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಏನು ಒಂದು ಮೋದಿ ಎಷ್ಟು ಒಂದು 10% ರಾಹುಲ್ ಗಾಂಧಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸರ್, ತಮ್ಮ ಹೆಸರು? ಸಂಜೀವ್ ಅಂತ. ಓಕೆ, ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಅಂದ್ರೆ ಯಾರು ಗೆಲ್ತಾರೆ ಸರ್? ನಮ್ಮ ತೇಜಸ್ವಿ ಸೂರ್ಯ ಗೆಲ್ತಾರೆ. ಯಾಕೆ ಅನ್ಸುತ್ತೆ? ಈಗ ಸೌಮ್ಯ ರೆಡ್ಡಿ ಕೂಡ ರಾಜಕೀಯ ಹಿನ್ನೆಲೆ ಉಳ್ಳವರು, ಹಿಂದೆ ಜಯನಗರದ ಶಾಸಕರಾಗಿದ್ರು, ಜೊತೆಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಕೂಡ. ಅಷ್ಟೇ ಅಲ್ಲದೆ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ, ಸೊ ಹೇಗೆ ಹೇಳ್ತಾ ಇದ್ದೀರಾ? ಇಲ್ಲೆಲ್ಲ ಒಳ್ಳೆ ಡೆವಲಪ್ಮೆಂಟ್ ಮಾಡಿದಾರೆ ಅವ್ರು, ಜಯನಗರ ಎಲ್ಲ ನಮ್ಮ ಎಂ ಪಿ ತೇಜಸ್ವಿ ಸೂರ್ಯ, ಹಂಗಾಗಿ ಜನ ಅವ್ರನ್ನ ಬೆಂಬಲ ಮಾಡ್ತಾರೆ, ಬೆಂಬಲಿಸ್ತಾರೆ. ಓಕೆ, ಬಟ್ ಪೈಪೋಟಿ ಇರುತ್ತೆ ಅನ್ಸುತ್ತಾ ಹೇಗೆ ಸರ್? ಲಾಸ್ಟ್ಗಿಂತ ಇವಾಗ ಡಬಲ್ ಇದರಿಂದ ಗೆಲ್ತಾರ, 5 ಲಕ್ಷ ಓಟ್ಲಿಂದ ಗೆಲ್ತಾರ. ಓಕೆ, ಕೊನೆ ಬಾರಿ 3.5 ಲಕ್ಷದ ಹತ್ರ 3,29,000 ಏನೋ ಗೆದ್ದಿದ್ರು, ಸೊ ಈ ಬಾರಿ ಎಷ್ಟಾಗ್ಬೋದು ಸರ್? 5 ಲಕ್ಷ ಓಟ್ಲಿಂದ ಗೆಲ್ತಾರ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮಹಾನ್ ನಾಯಕ, ವಿಶ್ವದ ನಾಯಕ, ಅವ್ರ ಬಗ್ಗೆ ಇಡೀ ವಿಶ್ವನೇ ಹೇಳ್ತದ. ಓಕೆ, ಒಬ್ಬ ಮಹಾನ್ ನಾಯಕ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಅವ್ರಿಗೆ ಅವ್ರಿಗೆ ಗಜ ವ್ಯತ್ಯಾಸ, ತುಂಬಾ ವ್ಯತ್ಯಾಸ ಇದೆ. ಓಕೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣ ಅಂತ ಮೇಡಮ್. ಓಕೆ, ಆಲ್ರೆಡಿ ಈಗ ಬೆಂಗಳೂರು ಸೌತ್ ಇಂದ ಟಿಕೆಟ್ ಅನೌನ್ಸ್ ಆಗಿದೆ, ಒಂದ್ ಕಡೆ ತೇಜಸ್ವಿ ಸೂರ್ಯ, ಇನ್ನೊಂದ್ ಕಡೆ ಸೌಮ್ಯ ರೆಡ್ಡಿ, ಯಾರು ಗೆಲ್ಬಹುದು ಸರ್? ತೇಜಸ್ವಿ ಸೂರ್ಯ. ಯಾಕೆ ಸರ್? ಅವರು ಅವರು ಕೆಲಸನ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದಾರೆ ಮೇಡಮ್. ಬಿಕಾಸ್ ನಾವು ನೋಡಿದೀವಿ, ಅವ್ರು ಮೆಟ್ ಮಾಡಿದ್ದೀವಿ, ಈ ಕಡೆ ಎಲ್ಲ ಬಂದಾಗೆಲ್ಲ ಮೆಟ್ ಮಾಡಿದ್ದೀವಿ. ತುಂಬ ಆನೆಸ್ಟ್ ಆಗಿ ಕೆಲಸ ಮಾಡ್ತಾರೆ, ವರ್ಕ್ನ ಆನೆಸ್ಟ್ ಆಗಿ ಏನಿದೆ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. ನಮ್ಗೆ ಈ ಸಲ ಬಿಜೆಪಿನೇ ಬರಬೇಕು ಅಂತ ನಂಗೆ ತುಂಬ ಆಸಕ್ತಿ ಇದೆ. ಓಕೆ, ಜಯನಗರ ಆಲ್ರೆಡಿ ಅಭಿವೃದ್ಧಿ ಆಗಿದೆ, ಆದರೂ ಕೂಡ ಇಲ್ಲಿ ಎಂ ಪಿ ಎಮ್ ಎಲ್ ಎ ಇಬ್ಬರು ಕೂಡ ಬಿಜೆಪಿ ಅವರು ಇರೋದ್ರಿಂದ ಕೆಲಸಗಳು ಆಗ್ತಾ ಇದೆಯಾ, ಹೇಗೆ ಸರ್? ಸ್ಲೋ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಇಂಪ್ಲಿಮೆಂಟ್ ಆಗ್ತಾ ಇದೆ, ಇನ್ನೂ ಹೆಚ್ಚಾಗಬೇಕು ಅಂತ ನನ್ನ ಆಯ್ಕೆ. ಓಕೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ಸೌಮ್ಯ ರೆಡ್ಡಿ ಅವರು ನಿಂತಿದ್ದಾರೆ, ಸೊ ಅವರು ಕೂಡ ರಾಜಕೀಯ ಹಿನ್ನೆಲೆ ಉಳ್ಳವರು, ಸೊ ಹಾಗಾಗಿ ಪ್ರಬಲವಾಗಿರುವಂತಹ ಪೈಪೋಟಿ ಕೊಡ್ತಾರಾ, ಹೇಗೆ? ಕೊಡ್ತಾರೆ, ಫೈಟ್ ಅಂತೂ ಉಂಟು. ಬಟ್ ನಮ್ಗೆ ಅನಿಸಿಕೆ ಅನಿಸ್ತದೆ ಮೇಡಮ್, ಬಿ ಜೆ ಪಿ ಬರಬೇಕು ಅಂತ ಆಸೆ. ಇವ್ರು ನೀವು ಹೇಳಿದ್ರಲ್ಲ, ಕಳೆದಂತ ಆ ವ್ಯಕ್ತಿ ಬಂದ್ರೆ ನಮಗೆ ಸ್ವಲ್ಪ ಖುಷಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಇಸ್ ಎ ವೆಲ್ ಜಿನಿಯನ್ ಪರ್ಸನ್, ರೈಟ್ ಪರ್ಸನ್ ಟು ರೂಲ್ ದಿ ಕಂಟ್ರಿ. ಅವ್ರು ಎಷ್ಟೇ ಏಜ್ ಆದರೂ ಇನ್ನೂ ಚೇಂಜಸ್ ಇದೆ. ಹಿ ವಾಂಟ್ ಟು ಡೂ ಎ ಲಾಟ್ ಆಫ್ ಲಾಟ್ ವರ್ಕ್ ಫಾರ್ ಅವರ್ ಇಂಡಿಯಾ. ಎಲ್ಲರೂ ಭಾರತಕ್ಕೆ ಈ ವರ್ಷ ಅವರೇ ಬರ್ತಾರೆ ಅಂತ ನನ್ನ ಅನಿಸಿಕೆ ಮೇಡಮ್. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಐ ನಾಟ್ ಕಮಿಟ್ಮೆಂಟ್. ಓಕೆ, ಈಗ 28 ಲೋಕಸಭಾ ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ, ಸೊ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟ್ ಬರ್ಬೋದು? ಔಟ್ ಆಫ್ 199.9% ಬಿಜೆಪಿ ಬರುತ್ತೆ. ಓಕೆ,
ಕಾಂಗ್ರೆಸ್ ಅಂತೂ ಇನ್ನೆಡೆ ಖಂಡಿತ. ಜನಗಳಿಗೆಲ್ಲ ಈ ಹೋಪ್ಫುಲ್ ಬಂದಿರೋದು ಬಿಜೆಪಿ ಗೆಲ್ಲಿ ಅಂತ ನಮ್ಮ ಆಸಕ್ತಿ, ಎಲ್ಲರ ಆಸಕ್ತಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ವಿನೋದ್ ಅಂತ. ಈಗ ಆಲ್ರೆಡಿ ಬೆಂಗಳೂರು ಸೌತ್ ಇಂದ ಟಿಕೆಟ್ ಅನೌನ್ಸ್ ಆಗಿದೆ. ಸೌಮ್ಯ ರೆಡ್ಡಿ ವರ್ಸಸ್ ತೇಜಸ್ವಿ ಸೂರ್ಯ ಅಂದ್ರೆ ಯಾರು ಗೆಲ್ತಾರೆ ಸರ್? ಏನು ಟಫ್ ಫೈಟ್ ಇದೆ ಏನಂತ ಹೇಳಕ್ ಬರೋದಿಲ್ಲ. ತೇಜಸ್ವಿ ಸೂರ್ಯ ಹೆಂಗಿದ್ದಾರೆ, ಸೌಮ್ಯ ರೆಡ್ಡಿನೂ ಹೆಂಗಿದ್ದಾರೆ. ಸೌಮ್ಯ ರೆಡ್ಡಿ ಅವ್ರಿಗೂ ಸೋಷಿಯಲ್ ವರ್ಕಲ್ಲೆಲ್ಲ ಕೆಲಸ ಮಾಡಿ ತುಂಬ ಅನುಭವ ಇದೆ. ಸೌಮ್ಯ ರೆಡ್ಡಿಗಿಂತ ಹೆಚ್ಚಾಗಿ ಅವ್ರ ತಂದೆ ರಾಮಲಿಂಗಾರೆಡ್ಡಿ ಅವರು ಒಳ್ಳೆ ಸಕ್ಸಸ್ಫುಲ್ ಮಿನಿಸ್ಟರ್ ಕರ್ನಾಟಕ ಇತಿಹಾಸದಲ್ಲಿ. ಅವರು ಎಲ್ಲ ಯಾವುದೇ ಪೋರ್ಟ್ಫೋಲಿಯೋ ಕೊಟ್ಟರು ಒಳ್ಳೆ ರೀತಿಯಿಂದ ನಿಭಾಯಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ಅವರ ಒಂದು ಅನುಭವ ಸೌಮ್ಯ ರೆಡ್ಡಿಗೆ ಉಪಯೋಗ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಹಾಗಾದ್ರೆ ಏನು 30 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತಾರೆ ಬೆಂಗಳೂರು ಸೌತ್ ಅನ್ನ. ಸೊ ಹಾಗಾದ್ರೆ ಈ ಬಾರಿ ಒಂದಷ್ಟು ಲೆಕ್ಕಾಚಾರಗಳು ಬದಲಾಗತ್ತೆ ಹಾಗಾದ್ರೆ? ಹೇಳಕ್ ಬರೋದಿಲ್ಲ, ಚಾನ್ಸಸ್ ಇದೆ. ಯಾಕಂದ್ರೆ ಟಫ್ ಫೈಟ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಈಗ ಏನು ಫ್ರೀ ಸ್ಕೀಮ್ ಎಲ್ಲ ಕೊಟ್ಟಿರೋದ್ರಿಂದ 5 ಸ್ಕೀಮ್ ಏನು ಕೊಟ್ಟಿದ್ದಾರೆ, ಬಜೆಟ್ ಅಲ್ಲಿ 55,000 crore ಇಟ್ಟಿದ್ದಾರೆ. ಈಗ ಮಹಿಳೆಯರು ಪ್ರತಿದಿನ 50 lakh ಮಹಿಳೆಯರು ಫ್ರೀಯಾಗಿ ಓಡಾಡ್ತಾರೆ. ಮಹಿಳೆಯರಿಗೆ 2,000 rupees ಪ್ರತಿ ತಿಂಗಳ ಬರ್ತದೆ. ಅದೇನೇ ಒಂದು ಸುಮಾರು 1 crore ಜನ ಮಹಿಳೆಯರಿಗೆ ಸಿಗ್ತಾ ಇದೆ. ಕಡೆಗೆ ಕರೆಂಟ್ ಫ್ರೀ, ಸುಮಾರು 1 crore ಮನೆಗೆ ಕರೆಂಟ್ ಫ್ರೀ ಬರ್ತಾ ಇದೆ. ಸೊ ಇವೆಲ್ಲ ಕಾರಣದಿಂದ ಜನರಿಗೆ ಸ್ವಲ್ಪ ಈ ಫ್ರೀ ಭಾಗ್ಯ ಸಿಕ್ಕಿದ್ದು ಈ ಚುನಾವಣೆಯಲ್ಲಿ ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಅಂದ್ರೆ ಏನು ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಜೊತೆಗೆ ತಂದೆಯವರ ವರ್ಚಸ್ಸು, ಜೊತೆಗೆ ಸೌಮ್ಯ ರೆಡ್ಡಿ ಅವರ ಸೋಷಿಯಲ್ ಸರ್ವಿಸ್ ಇರ್ಬೋದು, MLA ಆದಾಗ ಮಾಡಿದಂತಹ ಕೆಲಸಗಳು. ಸೊ ಇದೆಲ್ಲವೂ ಕೂಡ ಕೈ ಹಿಡಿಯುತ್ತೆ ಅಂತೀರಾ? ಖಂಡಿತ, ಸೌಮ್ಯ ರೆಡ್ಡಿಗೆ ಇವೆಲ್ಲ ಪ್ಲಸ್ ಪಾಯಿಂಟ್ ಇದೆ. ಜೊತೆಗೆ ಮತ್ತೀಗ ಕಾಂಗ್ರೆಸ್ನವರು ಒಂದು ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾ ಇದ್ದಾರೆ, ಮಹಿಳೆ ಈ ಸಲ ಅವರು ಚುನಾವಣೆ ಅಧಿಕಾರಕ್ಕೆ ಬಂದರೆ 1 lakh rupees ಮಹಿಳೆಯರಿಗೆ ನೇರವಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಕಾಂಗ್ರೆಸ್ ಏನು ಗ್ಯಾರಂಟಿನ ಘೋಷಣೆ ಮಾಡಿದೆ ಇಲ್ಲಿವರೆಗೆ ಆಲ್ಮೋಸ್ಟ್ ಎಲ್ಲ ಇಂಪ್ಲಿಮೆಂಟೇಷನ್ ಮಾಡಿದೆ, ಮಾಡಲಿಲ್ಲ ಅಂತ ಏನಿಲ್ಲ. ಸೊ ಈಗ ಮಹಿಳೆಯರಿಗೂ ಈ ಒಂದು ಏರಿಯಾದು ಸೌತ್ ಮಹಿಳೆಯರಿಗೂ ಒಂದು ಆಸೆ ಇರುತ್ತೆ, ತಾವು ಗೆದ್ದರೆ ನಮ್ಮ ಅಕೌಂಟಿಗೆ 1 lakh ಬರುತ್ತೆ ಅಂತ ಹೇಳಿ. ಯಾಕಂದರೆ ಹಿಂದೆ ಒಬ್ಬರು ಹೇಳಿದರು ಕಪ್ಪು ಹಣ ತಂದರೆ 15 lakh ಅಕೌಂಟಿಗೆ ಹಾಕ್ತೇನಂತ. ಕಪ್ಪು ಹಣವೂ ಬರಲಿಲ್ಲ, 15 lakh ಅಕೌಂಟಿಗೂ ಬರಲಿಲ್ಲ. ಆದರೆ ಕರ್ನಾಟಕದಲ್ಲಿ ಈಗ ಅದು ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 1 lakh ಮಹಿಳೆಯರ ಅಕೌಂಟಿಗೆ ಅನ್ನೋದು ಇದು ಸ್ವಲ್ಪ ನಂಬುವಂಥ ವಿಚಾರನೇ ಇದೆ. ಸರ್, ಈಗ ಪ್ರತಿ ಬಾರಿ ಕೂಡ ಬೆಂಗಳೂರು ಸೌತಿಂದ ಬಿಜೆಪಿ ಅಭ್ಯರ್ಥಿ ಯಾರಿರ್ತಾರೆ ಅವರು ಸುಲಭವಾಗಿ ಗೆಲ್ತಾ ಇದ್ರು. ಆದರೆ ಈ ಬಾರಿ ಸೌಮ್ಯ ರೆಡ್ಡಿ ಅವರು ಕಣಕ್ಕೆ ಇಳಿದಿರೋದ್ರಿಂದ ಪೈಪೋಟಿ ಸಹಜವಾಗಿ ಇರುತ್ತೆ ಅಲ್ವಾ? ಖಂಡಿತ ಖಂಡಿತ ಪೈಪೋಟಿ ಇದೆ. ಈಗ ಮೊದಲೇ ತೇಜಸ್ವಿ ಸೂರ್ಯ ಅವರು ಒನ್ ಆಫ್ ದಿ ಯಂಗೆಸ್ಟ್ ಪಾರ್ಲಿಮೆಂಟರಿಯನ್ ಇನ್ ಇಂಡಿಯಾ ಅಂತ ಅಂತಿದ್ರು. ತೇಜಸ್ವಿ ಸೂರ್ಯನೇನು ಕೆಟ್ಟವರಲ್ಲ, ಅವ್ರಿಗೆ ಸ್ವಲ್ಪ ಅನುಭವ ಕಡಿಮೆ ಇದೆ, ಅವರು ಒಳ್ಳೆಯವರೇ. ಆದರೆ ಸೌಮ್ಯ ರೆಡ್ಡಿ ವಿಚಾರದಲ್ಲಿ 2-3 ಪ್ಲಸ್ ಪಾಯಿಂಟ್ ನಾನು ಈಗಾಗಲೇ ಹೇಳಿದ್ದೀನಿ. ಒಂದು ಫ್ರೀ ಭಾಗ್ಯ ಇರ್ಬೋದು, ಕೇಂದ್ರದ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ ಮಹಿಳೆಯರಿಗೆ ಭಾಗ್ಯ ಇರ್ಬೋದು. ಕಡೆಗೆ ನಂತರ ಸೌಮ್ಯ ರೆಡ್ಡಿ ಅವರು ಅನೇಕ ಒಂದು ಸಂಘ ಸಂಸ್ಥೆಯಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ, ಅವರು ತುಂಬ ವೆಲ್ ಎಜುಕೇಟೆಡ್, ಫಾರಿನಲ್ಲಿ ಓದಿ ಬಂದಿದ್ದಾರೆ. ಅವರು ಈ ಪ್ಲಾಸ್ಟಿಕ್ ಬ್ಯಾನ್ ಎಲ್ಲ ಮಾಡೋದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಅನೇಕ ಎನ್ ಜಿ ಓಸ್ ಅಲ್ಲಿ ಸೌಮ್ಯ ರೆಡ್ಡಿ ಅವರು ಕೆಲಸ ಮಾಡಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಓಕೆ, ಇಲ್ಲಿ MP ಮತ್ತು MLA ಕೂಡ ಇಬ್ಬರು ಕೂಡ BJP ಅವರೇ ಇರೋದ್ರಿಂದ ಕೆಲಸಗಳಾಗಿದೆಯಾ ಹೇಗೆ ಸರ್? ಜಯನಗರ ಅಭಿವೃದ್ಧಿ ಆಗಿದೆಯಾ ಏನು ನೋಡಿ? ಜಯನಗರ ಫೋರ್ತ್ ಬ್ಲಾಕ್ ಒನ್ ಆಫ್ ದಿ ಏನಂದರೆ ಮೋಸ್ಟ್ ಡೆವಲಪ್ಡ್ ಪ್ಲೇಸ್ ಇನ್ ಕರ್ನಾಟಕ. ಜಯನಗರ ಫೋರ್ತ್ ಬ್ಲಾಕ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಜನಪ್ರತಿನಿಧಿ ಇರಲಿ, ಹಿಂದೂ ಇಲ್ಲಿ MP ಇದು MLA ಆಗಿ ಸೌಮ್ಯ ರೆಡ್ಡಿ ಅವರು ಕೆಲಸ ಮಾಡಿದ್ದಾರೆ. ಜಯನಗರ ಫೋರ್ತ್ ಬ್ಲಾಕ್ ಬಗ್ಗೆ ಹೇಳಿದ್ರೆ ಪಕ್ಷಾತೀತವಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಆ ವಿಚಾರದಲ್ಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ನಮ್ಮ ಈ ಜಯನಗರ ಫೋರ್ತ್ ಬ್ಲಾಕ್ಗೆ ಕಂಪೇರ್ ಮಾಡೋ ಯಾವ ಪ್ಲೇಸೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಇಲ್ಲಿ ಈ ಚುನಾವಣೆಯಲ್ಲಿ ಭಾಳಷ್ಟು ಫ್ಯಾಕ್ಟರ್ನ ಒಂದು ಸ್ಟೇಟ್ ಲೆವೆಲ್ನೂ ಜನ ಕನ್ಸಿಡರ್ ಮಾಡ್ತಾರೆ, ಮತ್ತು ರಾಷ್ಟ್ರ ಮಟ್ಟದ ವಿಚಾರನೂ ಜನ ಕನ್ಸಿಡರ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಓಕೆ, ಈಗ ಪ್ರತಿ ಬಾರಿ ಕೂಡ ಮೋದಿ ಅಲೆ ಇದೆ ಅಂತ ಹೇಳ್ತಾ ಇದ್ರು. ಸೊ ಮೋದಿ ಅಲೆ ಇದೆಯಾ ಹೇಗೆ ಸರ್ ಈ ಬಾರಿ? ನನಗೇನು ಅನಿಸ್ತಾ ಇಲ್ಲ. ಮೋದಿ ಅಲೆ ಅನ್ನೋದು ಒಂಥರ ಅದು ಹೈಕ್ ಮಾಡಿದ್ದು, ಅದು ಮೋದಿ ಅಲೆ ಅನ್ನೋದು ಏನು ಜನ ಕ್ರಿಯೇಟ್ ಮಾಡಿದ್ದು ವಾಸ್ತವಿಕ ಉಕ್ತನೂ ನೀವು ಸ್ವಲ್ಪ ವಿಚಾರ ಮಾಡುತ್ತೆ. ಈಗ ನೀವು ನನಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ನಾನು ನಿಮಗೆ ಕೇಳ್ತೀನಿ, ಈ ದೇಶದಲ್ಲಿ 100+ ಚಾನೆಲ್ಸ್ ಇದ್ದಾವೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವ್ರಿಗೆ 10 ವರ್ಷದಲ್ಲಿ ಎಷ್ಟು ಸಲ ಇಂಟರ್ವ್ಯೂ ಮಾಡಿದ್ರಿ? ಮಾಡಿದ್ರಾ? ಇಲ್ಲ. ಯಾಕೆ ಮಾಡಲಿಲ್ಲ? ಒಂದು ಕಾರಣ ಇರ್ಬೋದು,
ಅವರಿಗೆ ಇಂಟರ್ವ್ಯೂ ಎದುರಿಸೋಕೆ ಆಗದೇ ಇರ್ಬೋದು. ಸೊ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವ್ರಿಗೆ ಇಂಟರ್ವ್ಯೂ ಕೊಡ್ತಾ ಇಲ್ಲ, ಅದು ನೀವು ಹೇಳ್ಬೇಕು. ಇನ್ನು ಎರಡನೇ ಕಾರಣ, ಮೋದಿ ಅವರು ಕೆಲವೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಆರ್ಟಿಕಲ್ 370 ಎಲ್ಲ ತೆಗೆದಿದ್ದಾರೆ, ಮತ್ತು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಅದರ ಜೊತೆ ಜೊತೆಗೆ ವಿದೇಶಿ ಸಾಲವೂ ನಮ್ಮ ದೇಶದ ಹೆಚ್ಚಾಗಿದೆ. 55 ಲಕ್ಷ ಕೋಟಿ ವಿದೇಶಿ ಸಾಲ ಇತ್ತು, ಅದನ್ನು ಈಗ 195 ಲಕ್ಷ ಕೋಟಿ ವಿದೇಶಿ ಸಾಲ ಇದೆ ಅಂತ ಪಾರ್ಲಿಮೆಂಟಲ್ಲೇ ನಿರ್ಮಲಾ ಸೀತಾರಾಮನ್ ಒಪ್ಕೊಂಡಿದ್ದಾರೆ. ಅಂದರೆ 150 ಕೋಟಿ ಸುಮಾರು 150 ಲಕ್ಷ ಕೋಟಿ ರೂಪಾಯಿ ಸಾಲ, ವಿದೇಶಿ ಸಾಲ ಹೆಚ್ಚಾಗಿದೆ. ಸೊ ಇದನ್ನು 10 ವರ್ಷದಲ್ಲಿ ವಿಚಾರ ಮಾಡಬೇಕು. ಇನ್ನು ಎರಡನೇದು, ಇನ್ನು ಈಗ ಸದ್ಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ SBI ಬಾಂಡ್ ವಿಚಾರ ಎಲ್ಲ ಆಚೆ ಬಂದಿದೆ. SBI ಬಾಂಡ್ ವಿಚಾರದಲ್ಲಿ ಅದು ನೇರವಾಗಿ ಇಂಡೈರೆಕ್ಟಾಗಿ ಲಂಚ ತೊಗೊಂಡಂಗೆ ಯಾವುದೇ ಪಕ್ಷ ಇರಲಿ, ಈಗ ಸುಮಾರು 90% ಟೋಟಲಿ ಬಾಂಡ್ನಲ್ಲಿ 90 ಸ್ವಲ್ಪ ಕಡಿಮೆ, ಹೆಚ್ಚಿನ ಒಂದು ಭಾಗನ SBI ಬಾಂಡಲ್ಲಿ ಮೋದಿ ಪಕ್ಷದವರು ತಗೊಂಡಿದ್ದಾರೆ. ಸೊ ಅದೆಲ್ಲ ಈಗ ಪಬ್ಲಿಕ್ ಡೊಮೈನ್ ಅಲ್ಲಿ ಬರ್ತಾ ಇದೆ. ಅಮಿತ್ ಶಾ ಅವ್ರು ಹೇಳ್ತಾರೆ ಬಿಜೆಪಿಗಷ್ಟೇ ಅಲ್ಲ ಕಾಂಗ್ರೆಸ್ಗೂ ಕೂಡ ಹಣ ಬಂದಿದೆ ಅಂತ. ನೋಡಿ, ಕಾಂಗ್ರೆಸ್ಗೆ ಬಂದಿದ್ದು 10% ಮಾತ್ರ ಟೋಟಲಿ ಬಾಂಡ್ ನಲ್ಲಿ. ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಸುಮಾರು 10% ಮಾತ್ರ ಬಂದಿದೆ, ಸುಮಾರು 80% ಬಂದಿದೆ. ಮತ್ತೆ ಅದರಲ್ಲಿ ಒಂದು ನೀವು ವಿಚಾರ ಮಾಡಿ, ಕಾಂಗ್ರೆಸ್ಗೆ ಬಂದಿದ್ದ ಹಣ ಅವರು ಜೀನಿಯನ್ ಆಗಿ ಕೊಟ್ಟಿದ್ದು, ಈ ಮೋದಿ ಸರ್ಕಾರಕ್ಕೆ ಬಂದಿದ್ದ ಹಣ ED/ID ರೇಡ್ ಮಾಡಿದ ನಂತರ ಅದನ್ನು ಮುಚ್ಚಾಕೆ ಕೊಟ್ಟಿದ್ದಂದ್ರೆ ನೇರವಾಗಿ ಗೊತ್ತಾಗ್ತಾ ಇದೆ. ಸೊ ಇದೆಲ್ಲ ನೀವು ವಿಚಾರ ಮಾಡಬೇಕು. ಸೊ SBI ಬಾಂಡ್ ವಿಚಾರ ಈಗ ಹೊರಗಡೆ ಬಂದಿರೋದ್ರಿಂದ ಸ್ವಲ್ಪ BJP ಹಿನ್ನಡೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಕರ್ನಾಟಕದ ಬಗ್ಗೆ ಮಾತನಾಡೋದಾದ್ರೆ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರ್ಬೋದು ಸರ್? 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಸುಮಾರು ಕಾಂಗ್ರೆಸ್ಗೆ ಒಂದು 17-18 ಸೀಟ್ ಬರುತ್ತೆ. 18 ಸೀಟ್ ಕಾಂಗ್ರೆಸ್ಗೆ ಬಂದ್ರೆ BJP ಒಂದು 8 ಸೀಟು, JDS ಎರಡು ಬರ್ಬೋದು. ಈಗ ಕಾಂಗ್ರೆಸ್ಗೆ ತಾವು 18 ಸೀಟು ಅಂತ ಹೇಳ್ತಾ ಇದ್ದೀರಾ, ಬಟ್ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟು. ಅಂದ್ರೆ ಈಗ ಸ್ಟೇಟ್ ಅಲ್ಲಿ ಏನು ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ಗೆ ಫೇವರ್ ಆಗತ್ತೆ ಅಂತ ಹೇಳ್ತಿರೋದ ಹೇಗೆ? ಆ ರೀತಿಯಲ್ಲ, ಈಗ ಜನ ಸಾಮಾನ್ಯ ನೋಡಿ, ದೇಶದಲ್ಲಿ ರಿಚೆಸ್ಟ್ ಜನ 10% ಇರ್ತಾರೆ, 90% ಬಡವರು ಇರ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ಜನಸಂಖ್ಯೆಯ 25%ಕ್ಕಿಂತ ಹೆಚ್ಚು ಜನ ನೇರವಾಗಿ ಸರ್ಕಾರದ ಬೆನಿಫಿಟನ್ನು ತೊಗೊಂಡವಾಗ ಅವರು ಆಬ್ವಿಯಸ್ಲಿ ಸರ್ಕಾರದ ಪರವಾಗಿನೇ ಅವರು ಓಟ್ ಹಾಕ್ತಾರೆ. ಹಿಂದೆ ಸರ್ಕಾರಕ್ಕೆ 5 ಗ್ಯಾರಂಟಿಗೆ ಮೇಲೆ ನಮ್ಮ ಈ ಸರ್ಕಾರಕ್ಕೆ ಒಂದು ಬಹುಮತ ಕೊಟ್ಟರು, 135 ಸೀಟ್ ಕೊಟ್ಟರು. ಹಾಗೆ ಅವರಿಗೊಂದು ಭಯ ಇದೆ ರಾಜ್ಯ ಸರ್ಕಾರದ ಜನರಿಗೆ, ಅಕಸ್ಮಾತ್ ಮೋದಿ ಬಂದರೆ ಮೋದಿ ಗ್ಯಾರಂಟಿ ಎಲ್ಲ ತೆಗೆದಾಕ್ಬಿಡ್ತಾರೆ, ಈಗ ಜನರಿಗೆ ಕೊಡೋ 2,000 ರೂಪಾಯಿ ತೆಗೆದಾಕ್ತಾರೆ. ಯಾಕಂದರೆ BJP ಅವರು ಜನಸಾಮಾನ್ಯರಿಗೆ ಕೊಡೋ ಗ್ಯಾರಂಟಿನ ವಿರೋಧಿಸ್ತಾರೆ. ಅವರು ಇಂಡಸ್ಟ್ರಿಯಲ್ದು ಸುಮಾರು 16 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ನೀವು ಹೇಳ್ತಾ ಇರೋದು ಗ್ಯಾರಂಟಿಗಳಿಂದಾಗಿನೂ ಜನರು ಹೆಚ್ಚಿನ ಮತ ಹಾಕ್ತಾರೆ? ಖಂಡಿತ ಖಂಡಿತ, ಗ್ಯಾರಂಟಿಗಳು ಜನರಿಗೆ ಒಂದು ಭಯ ಇದೆ. BJP ಏನಾದರೂ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಏನಾದರೂ ಹೊಸ ರೂಲ್ಸ್ ತಂದು ಗ್ಯಾರಂಟಿನ ಕ್ಯಾನ್ಸಲ್ ಮಾಡ್ಬೋದಂತ ಒಂದು ವಿಚಾರದಲ್ಲಿ ಖಂಡಿತವಾಗ್ಲೂ ರಾಜ್ಯ ಸರ್ಕಾರದ ಜನ ಕಾಂಗ್ರೆಸ್ಗೆ ಪರವಾಗಿ ಮತ ಹಾಕ್ತಾರಂತ ನನ್ನ ವಿಚಾರ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವರು ವೈಯಕ್ತಿಕವಾಗಿ ಒಳ್ಳೆಯದು, ಒಳ್ಳೆಯವರು, ನನಗೆ ಅವ್ರ ಬಗ್ಗೆ ಏನು ಕೆಟ್ಟ ಅಭಿಪ್ರಾಯ ಏನಿಲ್ಲ. ಅವರು ನಮ್ಮ ದೇಶದ ಪ್ರಧಾನಿ, ಅವ್ರ ಬಗ್ಗೆ ನಮ್ಗೆ ಎಲ್ರಿಗೂ ಗೌರವ ಇರಬೇಕು. ಆದರೆ ನಮಗೆ ನಮ್ಮ ದೇಶಕ್ಕೊಂದು ಒಳ್ಳೆಯ ಒಂದು ವಿದ್ಯಾವಂತ ಪ್ರಧಾನಿ ಬರಬೇಕು ಅಂತ ನನ್ನ ವಿಚಾರ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಸ್ವಲ್ಪ ಪ್ರಬುದ್ಧರಾಗಿದ್ದಾರೆ, ಭಾಳ ಹೋರಾಟ ಮಾಡಿದ್ದಾರೆ, ಭಾಳ ದೇಶದಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಅವರು ಕಷ್ಟಪಟ್ಟು ಹೋರಾಟ ಮಾಡಿದ್ದಾರೆ. ಮತ್ತು ಅವ್ರ ಹಿನ್ನೆಲೆ ನೋಡಬೇಕು. ರಾಹುಲ್ ಗಾಂಧಿ ಅವರು ಏನು, ಅಜ್ಜಿ ಮುತ್ತಾತ ಜವಾಹರ್ಲಾಲ್ ನೆಹರು ಈ ದೇಶದ ಪ್ರಧಾನಮಂತ್ರಿಯಾಗಿ 100,000-1,000 ಒಂದು ಪ್ರಾಜೆಕ್ಟನ್ನು ಮಾಡಿದ್ರು, HAL ಇರ್ಬೋದು, ಇಸ್ರೋ ಇರ್ಬೋದು, ಈ ಥರ ಎಲ್ಲ ಅನೇಕ ಇಂಡಸ್ಟ್ರಿಯಲ್ ಮಾಡಿ ದೇಶನ ಉದ್ಧಾರ ಮಾಡಿದ್ರು. ಬ್ರಿಟಿಷರು ಕೊಳ್ಳೆ ಹೊಡೆದೋಗಿರೋ ದೇಶನ ಒಂದು ವಿಶ್ವದಲ್ಲಿ ಒಂದು ಲೆವೆಲ್ಗೆ ತಂದಿದ್ದು ಅವರು ಜವಾಹರ್ಲಾಲ್ ನೆಹರು ಯೋಜನೆಗಳು. ನಂತರ ಇಂದಿರಾ ಗಾಂಧಿ ಅವರು ದೇಶಕ್ಕಾಗಿ 15 ವರ್ಷ ಸರ್ವಿಸ್ ಮಾಡಿ ದೇಶಕ್ಕಾಗಿ ಹುತಾತ್ಮರಾದರು ಯಾರು. ಮತ್ತು ರಾಹುಲ್ ಗಾಂಧಿ ಅವರ ತಂದೆಯೂ ಸಹ ದೇಶಕ್ಕಾಗಿ ಹುತಾತ್ಮರಾಗಿದ್ದ ವ್ಯಕ್ತಿ. ಇಂಥ ಒಂದು ಹಿನ್ನೆಲೆ ವ್ಯಕ್ತಿಯಲ್ಲಿ ಆಬ್ವಿಯಸ್ಲಿ ಒಂದು ದೇಶಭಕ್ತಿ ಅನ್ನೋದು ಇದ್ದೇ ಇದೆ. ಅವರು ಇಂದಿರಾ ಗಾಂಧಿನೂ ಸಹ 2 ಸಲ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ವಿನ್ ಆಗಿದ್ದಾರೆ. ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನನ ಬೇರೆ ಮಾಡಿ ಬಾಂಗ್ಲಾದೇಶನೇ ಉದಯ ಮಾಡಿದ್ದಾರೆ. ಸೊ ಅವರ ಬಗ್ಗೆ, ಅವರು ರಾಹುಲ್ ಗಾಂಧಿ ಅವ್ರ ಫ್ಯಾಮಿಲಿ ಬಗ್ಗೆ
ಅವರ ದೇಶಭಕ್ತಿ ಬಗ್ಗೆ ನಮ್ಗೆ ಯಾರಿಗೂ ಪ್ರಶ್ನೆ ಮಾಡೋ ಹಕ್ಕಿಲ್ಲ, ಯಾಕಂದ್ರೆ ದೇಶಭಕ್ತಿ ಅವ್ರ ರಕ್ತದಲ್ಲೇ ಇದೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.